ಹಾಯ್ ಹೆಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ನಾಜಿಯಾಸ್ ಕಿಚನ್. ಬನ್ನಿ ಫ್ರೆಂಡ್ಸ್, ಇವತ್ತು ಹಾಗಲಕಾಯಿಯನ್ನು ಬಳಸ್ಕೊಂಡು ಒಂದು ಸೂಪರಾದ ರೆಸಿಪಿ ಮಾಡ್ತಾಯಿದ್ದೀನಿ. ಹಾಗಲಕಾಯಿ ಡಿಶ್ ಹೆಸರು ಹೇಳುತ್ತಾನೆ ಮಕ್ಕಳು ಬೇಡ ಅಂತ ಹೇಳಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ರೀತಿ ಒಂದ್ಸಲ ಮಾಡಿಕೊಡಿ, ಪುನಃ ಪುನಃ ಕೇಳಿ ಮಾಡಿಸ್ಕೊಂಡು ತಿಂತಾರೆ. ಹಾಗಲಕಾಯಿ ಕಹಿಯಾದರೂ ಕೂಡ ಅದು ತುಂಬಾ ಆರೋಗ್ಯಕರವಾದ ವಸ್ತು. ಡಯಾಬಿಟೀಸ್ ಇರೋರಿಗಂತೂ ಇದು ರಾಮಬಾಣ ಇದ್ದ ಹಾಗೆ. ಅದರ ಬೀಜನೂ ಅವರು ಬಿಡಲ್ಲ, ಆ ರೀತಿ ಅದು ಕೆಲಸ ಮಾಡುತ್ತೆ. ಈ ಥರ ಮಾಡೋದ್ರಿಂದ ಹಾಗಲಕಾಯಿ ಹೆಚ್ಚು ಕಹಿ ಆಗೋದಿಲ್ಲ, ತುಂಬ ಟೇಸ್ಟಿಯಾಗಿ ಸೂಪರಾಗಿ ಬರುತ್ತೆ. ಎಲ್ಲರೂ ತಿನ್ಬೋದು, ಇಷ್ಟಪಟ್ಟು ತಿಂದು ಖಾಲಿ ಮಾಡ್ತಾರೆ. ಆದರೆ ಈ ರೆಸಿಪಿ ಮಾಡಿಕೊಟ್ಟ ನಂತರ ಚಿಕ್ಕ ಮಕ್ಕಳು ಮೊದಲು ಇದನ್ನು ತಿಂದು ಖಾಲಿ ಮಾಡ್ತಾರೆ, ಅಷ್ಟು ರುಚಿಯಾಗಿ ಆಗುತ್ತೆ. ಮೊದಲು ಹಾಗಲಕಾಯಿಯನ್ನು ಒಂದು ಪೀಲರಿಂದ ಅದನ್ನು ಪೀಲ್ ಮಾಡ್ಕೊಳ್ಬೇಕು. ಈ ಥರ ಪೀಲ್ ಮಾಡಿದ ಹಾಗಲಕಾಯಿಯನ್ನು ಬಿಸಾಕದೆ ಅದರ ಸಿಪ್ಪೆಯಿಂದ ಒಂದು ಈರುಳ್ಳಿ ಮತ್ತು ಟೊಮ್ಯಾಟೊ ಹಾಕಿ ಸಪ್ರೇಟಾಗಿ ಅದನ್ನು ಪಲ್ಯ ಮಾಡ್ಕೊಳ್ಬೋದು ಫ್ರೆಂಡ್ಸ್, ಅದು ಸೂಪರಾಗಿ ಬರುತ್ತೆ. ಈ ಥರ ನಾನು ಎಲ್ಲ ಹಾಗಲಕಾಯಿಯನ್ನು ಪೀಲ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದನ್ನು ಕಟ್ ಮಾಡ್ಕೊಳ್ಳುವ ಈ ರೀತಿ ಮಧ್ಯದಲ್ಲಿ ಕಟ್ ಮಾಡಿಕೊಂಡು ಸ್ಪೂನ್ ಸಹಾಯದಿಂದ ಇದನ್ನು ಬೀಜ ತೆಗಿಬೇಕು. ಈ ಥರ ಎಲ್ಲ ಬೀಜವನ್ನು ತೆಗೆದು ನೀಟಾಗಿ ಕಟ್ ಮಾಡಿಕೊಂಡು ಇಟ್ಕೊಳ್ಳುವ. ಈಗ ನೋಡ್ತಾ ಇರ್ಬೋದು ನಾನು ಹಾಗಲಕಾಯಿಯನ್ನು ಪೀಲ್ ಮಾಡಿಕೊಂಡು ಈ ಥರ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನಾನು ಮೂರೇ ಮೂರು ಹಾಗಲಕಾಯಿ ತೊಗೊಂಡಿದ್ದೆ ನೋಡಿ, ಇಷ್ಟೆಲ್ಲ ಪೀಸಸ್ ಆಗಿದೆ. ಈಗ ಇದನ್ನು ಸ್ಲೈಸ್ ಆಗಿ ಕಟ್ ಮಾಡಿಕೊಳ್ಳುವ. ಈ ರೀತಿ ನೈಫ್ನಿಂದ ಸ್ಲೈಸ್ ಆಗಿ ಕಟ್ ಮಾಡ್ಕೊಳ್ಬೇಕು. ಇಷ್ಟಿಷ್ಟು ಪೀಸ್ ಆಗುವ ಹಾಗೆ ಉದ್ದಕ್ಕೆ ಸ್ಲೈಸ್ ಆಗಿ ಕಟ್ ಮಾಡ್ಕೊಂಡು ಬರುವ. ಈಗ ನೋಡ್ತಾ ಇರ್ಬೋದು ನಾನು ಹಾಗಲಕಾಯಿಯನ್ನು ಕಟ್ ಮಾಡಿ ಎಲ್ಲ ಕಟ್ ಮಾಡಿ ಈ ಥರ ಸ್ಲೈಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗಲಕಾಯಿಯನ್ನು ಸ್ಲೈಸ್ ಆಗಿ ಕಟ್ ಮಾಡಿ ಒಂದು ಬೌಲಿಗೆ ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ಉಪ್ಪನ್ನು ಹಾಕಿ ಈ ಥರ ಮಿಕ್ಸ್ ಮಾಡಿ ಒಂದು 15-20 ನಿಮಿಷ ಇದನ್ನು ಸೈಡ್ ತೆಗೆದಿಡುವ. ಉಪ್ಪೆಲ್ಲ ನೀರು ಬಿಟ್ಕೊಂಡು ಹಾಗಲಕಾಯಿ ಎಲ್ಲ ಉಪ್ಪನ್ನು ಎಳ್ಕೊಳ್ಳುತ್ತೆ, ಕಹಿ ಅಂಶ ಸ್ವಲ್ಪ ಕಡಿಮೆ ಆಗುತ್ತೆ. ನಾನು ಇಲ್ಲಿ ಹಾಗಲಕಾಯಿಯನ್ನು ಉಪ್ಪು ಹಚ್ಚಿ 15-20 ನಿಮಿಷ ನೆನಿಲಿಕ್ಕೆ ಬಿಟ್ಟಿದ್ದೆ. ಈಗ ಇದಕ್ಕೆ ಮಸಾಲೆಯನ್ನು ಹಾಕ್ಕೊಳ್ಳುವ. ರೆಡ್ ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ. ಡೈರೆಕ್ಟಾಗಿ ಇದಕ್ಕೆ ಹಾಕ್ಕೊಳ್ಳುವ, ಬೇರೆ ಮಸಾಲೆ ಮತ್ತು ಕಲಸೋದು ಬೇಡ, ಇದಕ್ಕೆ ಹಾಕಿ ಕಲಸ್ಕೊಳ್ಳುವ. 1.5 ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ. 1/4 ಸ್ಪೂನಷ್ಟು ಅರಿಶಿನ ಪುಡಿಯನ್ನು ಹಾಕ್ತಾಯಿದ್ದೀನಿ. ಸಣ್ಣ ಸ್ಪೂನಿಂದ ಗರಂ ಮಸಾಲ ಹಾಕ್ತಾಯಿದ್ದೀನಿ. ಧನಿಯಾ ಪೌಡರ್ ಈಗ ಇದನ್ನು ಹಾಕಿ ನೀಟಾಗಿ ಕಲಸ್ಕೊಳ್ಳುವ. ನಾವು ಹಾಗಲಕಾಯಿಗೆ ಮೊದಲೇ ಉಪ್ಪು ಹಚ್ಚಿ ಇಟ್ಟಿದ್ವಿ, ಈಗ ಈ ಮಸಾಲೆ ಹಾಕಿದ್ದೇವಲ್ಲ ಇದಕ್ಕೆ ಸ್ವಲ್ಪ ಸ್ವಲ್ಪ ಉಪ್ಪನ್ನು ಹಾಕಿ ಈ ಥರ ಒಂದು ಮಿಕ್ಸ್ ಕೊಡುವ. ನಾನಿಲ್ಲಿ ರೆಡ್ ಚಿಲ್ಲಿ ಪೌಡರ್ 2.5 ಸ್ಪೂನ್ ಹಾಕ್ತಾಯಿದ್ದೀನಿ. ಆವಾಗ 1.5 ಸ್ಪೂನ್ ಹಾಕಿದ್ದೆ, ಅದು ಕಡಿಮೆ ಆಗಿತ್ತು. ಮೂರು ಹಾಗಲಕಾಯಿಗೆ ನಾನು 2.5 ರೆಡ್ ಚಿಲ್ಲಿ ಪೌಡರ್ನ ತೊಗೊಂಡಿದ್ದೀನಿ. ಈಗ ಇದನ್ನು ನೀಟಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳುವ. ಎಲ್ಲ ಮಸಾಲೆ ಇದು ಇದಕ್ಕೆ ಒಂದಕ್ಕೊಂದು ಹಿಡ್ಕೊಂಡು ಮಸಾಲೆಯಲ್ಲಿ ಹಾಗಲಕಾಯಿ ಕಹಿ ಅಂಶವನ್ನು ಬಿಡುವ ಹಾಗೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳುವ. ಹಾಗಲಕಾಯಿ ಫ್ರೈ ಮಾಡಲಿಕ್ಕೆ ನಾನು ಇಲ್ಲಿ ಸಣ್ಣ ರವೆ ತೊಗೊಂಡಿದ್ದೀನಿ, ಇದರಲ್ಲಿ ಡಿಪ್ ಮಾಡಿ ಫ್ರೈ ಮಾಡಬೇಕು. ನಾನು ಹಾಗಲಕಾಯಿ ಪೀಸಸ್ಸನ್ನು ಡಿಪ್ ಮಾಡಿಕೊಂಡು ಕಾದ ತವೆ ಮೇಲೆ ಹಾಕ್ತಾಯಿದ್ದೀನಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಈ ರೀತಿ ಹಾಗಲಕಾಯಿಯನ್ನು ಸ್ಲೈಸ್ ಆಗಿ ಕಟ್ ಮಾಡಿ ರವೆಯಲ್ಲಿ ಡಿಪ್ ಮಾಡಿ ಈ ರೀತಿ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಎಣ್ಣೆಯನ್ನು ಹಾಕಿ ನಾವು ಶೆಲೋ ಫ್ರೈ ಮಾಡ್ಕೊಳ್ಳುವ. ತವೆ ಎಲ್ಲ ಕಾದಿದೆ, ತವೆ ಕಾದ ನಂತರ ಹೈ ಫ್ಲೇಮಲ್ಲಿ ಕಾದ್ಕೊಂಡು ಇವನ್ನೆಲ್ಲ ಹಾಕಿ ನಂತರ ಲೋ ಫ್ಲೇಮಲ್ಲಿ, ಲೋ ಅಂದರೆ ಲೋ ಅಲ್ಲ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳುವ, ಅಂದರೆ ಕ್ರಿಸ್ಪಿಯಾಗಿ ಸೂಪರಾಗಿ ಬರುತ್ತೆ. ನೋಡಿ ಫ್ರೆಂಡ್ಸ್, ಈಗ ನಾವು ಎಣ್ಣೆಯನ್ನು ಹಾಕಿ ಹಾಗಲಕಾಯನ್ನು ಫ್ರೈ ಮಾಡ್ತಿದ್ವಿಲ್ಲ, ಈ ಒಂದು ಸೈಡ್ ಬೆಂದಿದೆ. ಈಗ ಇನ್ನು ತಿರುಗಿಸ್ ಹಾಕ್ತಾಯಿದ್ದೀನಿ, ಮೀಡಿಯಮ್ ಲೋ ಫ್ಲೇಮಲ್ಲಿ ಇದೆ.
ಮೀಡಿಯಂ ಫ್ಲೇಮಲ್ಲಿ ಇದೆ, ಲೋ ಫ್ಲೇಮಲ್ಲಿಲ್ಲ. ಮಧ್ಯ ಮಧ್ಯದಲ್ಲಿ ಒಂದೊಂದು ಸಲ ಹೈ ಫ್ಲೇಮಲ್ಲಿ ಮಾಡ್ತಾ ಇದನ್ನ ಫ್ರೈ ಮಾಡ್ಕೊಳ್ವ. ನೋಡಿ ಫ್ರೆಂಡ್ಸ್, ಎಷ್ಟು ನೀಟಾಗಿ ಬಂದಿದೆ ಅಂತ. ಈಗ ತಿರುಗಿಸಿ ಹಾಕಿದ್ಮೇಲೆ ಇನ್ನೊಂದ್ಸಲ ನಾನು ಮೇಲೆ ಎಣ್ಣೆಯನ್ನು ಹಾಕ್ತಾ ಇದ್ದೀನಿ. ಇದಕ್ಕೆ ಜಾಸ್ತಿ ಎಣ್ಣೆನೂ ಬೇಕಂತ ಇಲ್ಲ, ಸ್ವಲ್ಪ 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 ಎಣ್ಣೆಯಲ್ಲಿ ಹಾಗಲಕಾಯಿ ಎಲ್ಲ ಫ್ರೈ ಆಗಿಬಿಡುತ್ತೆ. ಇದು ರುಚಿಕರನೂ ಆಗುತ್ತೆ, ಆರೋಗ್ಯಕರನೂ ಹೌದು. ಮೇನ್ ಅಂದರೆ ಮಕ್ಕಳು ತಿನ್ನಲ್ಲ ಹಾಗಲಕಾಯನ್ನು, ಈ ರೀತಿ ಮಾಡಿಕೊಟ್ರೆ ಮಕ್ಕಳೇ ಎಲ್ಲ ಫುಲ್ ಖಾಲಿ ಮಾಡಿಬಿಡ್ತಾರೆ, ಅಷ್ಟು ರುಚಿಯಾಗಿ ಆಗುತ್ತೆ. ಆಮೇಲೆ ಕಹಿನೇ ಇರಲ್ಲ ಫ್ರೆಂಡ್ಸ್ ಇದು, ಅಷ್ಟು ಸೂಪರಾಗಿ ಬರುತ್ತೆ ರುಚಿ, ಒಂಥರ ಡಿಫ್ರೆಂಟಾಗೇ ಬರುತ್ತೆ ಇದರದು. ಈಗ ನೋಡಿ ಫ್ರೆಂಡ್ಸ್, ನಮ್ಮ ಹಾಗಲಕಾಯಿ ಫುಲ್ ಫ್ರೈ ಆಗಿ ರೆಡಿ ಆಗಿದೆ. ಒಂದು 10 ನಿಮಿಷ ಟೈಮ್ ತೊಗೊಂಡಿದೆ ಇಷ್ಟು ಫ್ರೈ ಆಗಲಿಕ್ಕೆ. ಇನ್ನೂ ಕ್ರಿಸ್ಪಿ ಬೇಕಂದರೆ ಲೋ ಫ್ಲೇಮಲ್ಲಿ ಬೇಯಿಸಿದ್ರೆ ಫುಲ್ ಕ್ರಿಸ್ಪಿ ಆಗುತ್ತೆ. ನಾನು ಪೂರ ಕ್ರಿಸ್ಪಿ ಮಾಡ್ತಾ ಇಲ್ಲ, ನನಗಿಷ್ಟು ಸರ್ವ್ ಮಾಡಲಿಕ್ಕೆ. ನಮ್ಮ ಹಾಗಲಕಾಯಿ ರೆಡಿಯಾಗಿದೆ. ಮಧ್ಯಾಹ್ನ ಊಟದ ಜೊತೆಗೆ ಹಾಗಲಕಾಯಿ ಫ್ರೈ, ಸೂಪರಾದ ಕಾಂಬಿನೇಷನ್. ಈಗ ನಮ್ಮ ಹಾಗಲಕಾಯಿ ಸರ್ವ್ ಮಾಡಲಿಕ್ಕೆ ರೆಡಿಯಾಗಿದೆ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಥ್ಯಾಂಕ್ ಯು.